ಶ್ರೀ ಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೆ. ಶ್ರೋತೃಗಳಿಗೆ ನಮಸ್ಕಾರ ಉತ್ತರಾಖಂಡದಲ್ಲಿ ಐವತ್ತೊಂಬತ್ತನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ನಾವು ನರಾಂತಕನು ಕಾಶಿ ರಾಜ್ಯವನ್ನು ಮುತ್ತಿ ರಾಜಧಾನಿಯ ಮೇಲೆ ಆಕ್ರಮಣ ಮಾಡಿದ ಸಂಗತಿ ಆತ ನಡೆಸುತ್ತಿದ್ದ ಆತ ಮತ್ತು ಆತನ ಸಹಚರರು ನಡೆಸುತ್ತಿದ್ದ ಅತ್ಯಾಚಾರಗಳನ್ನು ನೋಡಿ ಸಹಿಸಲಾರದೆ ಕಾಶಿ ರಾಜನು ನೇರವಾಗಿ ಯುದ್ಧಕ್ಕೆ ಧುಮ್ಮಿಕ್ಕಿದುದು ಭಗವಂತನ ಆಶೀರ್ವಾದ ತನ್ನ ಬೆನ್ನಿಗಿದೆ ಎಂಬುದನ್ನು ನೆನೆದುಕೊಂಡು ವಿನಾಯಕನನ್ನು ಸ್ಮರಿಸಿ ಆತ ತೋರಿದ ಪರಾಕ್ರಮಗಳು ನೇರವಾಗಿ ಅಪಾರವಾದ ರಾಕ್ಷಸ ಸೈನ್ಯದ ನಡುವೆ ನುಗ್ಗಿದಾಗ ಆತ ಅಲ್ಲಿ ಸೆರೆ ಸಿಕ್ಕಿದ್ದು ಆತನನ್ನು ಕರೆದುಕೊಂಡು ನರಾಂತಕನು ತನ್ನ ರಾಜಧಾನಿಯಾದಂತಹ ರೌದ್ರಪಟ್ಟಣದ ಕಡೆಗೆ ನಡೆದದ್ದು ಈ ವಿಷಯವನ್ನು ತಿಳಿದ ರಾಜ ಮಹಿಷಿ ಅಂದರೆ ರಾಜನ ಪತ್ನಿ ಗೋಳಾಡಿದ್ದು ಆ ಗೋಳಾಟವನ್ನು ಕೇಳಿ ವಿನಾಯಕನು ಕೂಡಲೇ ಸಿದ್ದಿದೇವಿಯ ಕಡೆಗೆ ನೋಡುತ್ತಾನೆ ಸಿದ್ಧಿದೇವಿಯು ಕ್ರೂರನೆಂಬ ರಾಕ್ಷಸನನ್ನು ಸೃಷ್ಟಿಸಿ ಆ ಕ್ರೂರನು ಆ ನರಾಂತಕನ ಸೇನೆಯನ್ನೆಲ್ಲ ತಿಂದು ತೇಗಿ ಆ ನರಾಂತಕನನ್ನು ಅಟ್ಟಿಸಿಕೊಂಡು ಭೂಲೋಕದಿಂದ ಸ್ವರ್ಗಲೋಕ ಅಲ್ಲಿಂದ ಪಾತಾಳ ಲೋಕದವರೆಗೂ ನುಗ್ಗಿ ಅವನನ್ನು ಹಿಡಿದು ತಂದು ಈಗ ವಿನಾಯಕನಿಗೆ ಅರ್ಪಿಸಿದ್ದಾನೆ ಅವನನ್ನು ನಿಗ್ರಹಿಸುವ ಕೆಲಸ ಅವನಿಗೆ ಪುನರ್ಜನ್ಮವೇ ಇಲ್ಲದಂತೆ ಅವನು ಮತ್ತೆ ಹುಟ್ಟಿ ಬರದಂತೆ ಮಾಡುವ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ವಿನಾಯಕನೂ ಹೇಳಿದ್ದಾನೆ ಆದರೆ ಈ ಸಂದರ್ಭದಲ್ಲಿ ವ್ಯಾಸರಿಗೂ ಒಂದು ಸಂಶಯ ಬರುತ್ತದೆ ಮೊದಲಿಗೆ ಇಷ್ಟೆಲ್ಲ ರಾಕ್ಷಸರನ್ನು ಸಂಹರಿಸಿದ ಭಗವಂತ ತಾನೇ ಸಂಹಾರ ಮಾಡಬಹುದಿತ್ತಲ್ಲ ತಾನೇ ಆತನನ್ನು ನಿಗ್ರಹಿಸಬಹುದಿತ್ತಲ್ಲ ಆತನೇಕೆ ಸಿದ್ಧಿದೇವಿಯ ಕಡೆ ನೋಡಿ ಸಿದ್ಧಿದೇವಿಯು ಕಾಲಪುರುಷರನ್ನು ಸೃಷ್ಟಿಸಿ ಆ ಕ್ರೂರನು ಹೋಗಿ ಅವರ ಮೇಲೆ ಆಕ್ರಮಣ ಮಾಡಿ ಏಕೆ ಇಷ್ಟೆಲ್ಲ ನೋಡೋಣ ಬನ್ನಿ ವ್ಯಾಸ ಮಹರ್ಷಿಗಳು ಇದೇ ಪ್ರಶ್ನೆಯನ್ನು ಬ್ರಹ್ಮದೇವರಲ್ಲಿ ಕೇಳುತ್ತಿದ್ದಾರೆ ಭಗವನ್ ಬ್ರಹ್ಮದೇವ ಬಾಲಕನಾದ ವಿನಾಯಕನು ಅಂತಹ ವಿಕ್ರಮಶಾಲಿಯಾದಂತಹ ಕಾಲಪುರುಷನನ್ನೇಕೆ ಸೃಜಿಸಿದನು ಅವನ ಶಕ್ತಿ ಸಾಹಸಗಳನ್ನು ಕೇಳಿದರೆ ರೋಮಾಂಚನವಾಗುವುದು ಅವನು ರಾಕ್ಷಸ ಸೇನೆಯನ್ನೆಲ್ಲ ನಿಶೇಷವಾಗಿ ತಿಂದು ತೇಗಿ ಅಜೇಯನಾಗಿದ್ದಂತಹ ನರಾಂತಕನನ್ನು ಹಿಡಿದು ತಂದನು ಎಂದು ತಾವು ವರ್ಣಿಸಿದಿರಿ ಅಕಾಲದಲ್ಲಿ ಇಂಥವನನ್ನೇಕೆ ಸೃಜಿಸಬೇಕೆದ್ದಿತು ತಾನೇ ಆ ಕೆಲಸವನ್ನು ಮಾಡಬಾರದಿದ್ದೀತೆ ಈ ವಿಷಯದಲ್ಲಿ ನನಗೆ ಬಹಳ ಸಂಶಯ ಉಂಟಾಗಿದೆ ನನಗೆ ಸ್ಪಷ್ಟವಾಗಿ ತಿಳಿಯುವಂತೆ ಇದನ್ನು ವಿವರಿಸಬೇಕು ಆಗ ಬ್ರಹ್ಮದೇವರು ಹೇಳುತ್ತಾರೆ ವತ್ಸ ವ್ಯಾಸ ಕೇಳು ಯಾವ ಪರಚೈತನ್ಯವನ್ನು ಶ್ರುತಿ ಸ್ಮೃತಿ ಪುರಾಣೇತಿಹಾಸಗಳು ನಿರ್ಗುಣ ಎಂದು ಹೊಗಳುವವೋ ಆ ಚೈತನ್ಯವೇ ಕಾಲವಿಶೇಷದಲ್ಲಿ ಸಾಕಾರವಾಗಿ ಅಂದರೆ ಸಗುಣ ಮೂರ್ತಿಯಾಗಿ ರೂಪುಗೊಳ್ಳುವುದು ವಿನಾಯಕ ಸ್ವರೂಪದಿಂದ ಕಂಗೊಳಿಸುವುದು ಆ ಪರ ಚೈತನ್ಯವೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಪ್ರಳಯ ಮೊದಲಾದ ಅದ್ಭುತ ಕಾರ್ಯಗಳನ್ನು ನಿರ್ವಹಿಸುವ ಪ್ರಸಂಗ ಬಂದಾಗ ವಿನಾಯಕನ ರೂಪದಿಂದ ತೋರುವ ಈ ಪರ ಚೈತನ್ಯವೇ ತನ್ನ ಮಾಯಾ ಬಲದಿಂದ ಬ್ರಹ್ಮ ವಿಷ್ಣು ಮತ್ತು ಶಿವ ಈ ರೂಪಗಳಿಂದ ತೋರಿಬಂದು ಆಯಾ ಕಾರ್ಯಗಳನ್ನು ನಿರ್ವಾಹ ಮಾಡುವುದು ಈ ರೀತಿ ಅವತಾರಗಳನ್ನು ದೇವನು ಧರಿಸುವುದು ಭೂಭಾರವನ್ನು ಪರಿಹರಿಸಲಿಕ್ಕೂ ಮತ್ತು ದುಷ್ಟರನ್ನು ನಿಗ್ರಹಿಸಲಿಕ್ಕೂ ಆಗಿದೆ ಇದನ್ನು ದೃಢವಾಗಿ ನಂಬು ಧರ್ಮ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಎಂದು ಶಾಸ್ತ್ರವು ಉದ್ಘೋಷಿಸುತ್ತದೆ ಎಂದರೆ ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚವು ಸ್ಥಾಯಿಯಾಗಿ ನಿಲ್ಲಬೇಕಾದರೆ ಧರ್ಮವನ್ನು ಅವಲಂಬಿಸಿಯೇ ನಿಂತಿರುವುದು ಎಂದು ಅರ್ಥ ಧರ್ಮ ಎಂದರೆ ವೇದೋಕ್ತ ನಿಯಮಗಳು ಮೋಹದಿಂದ ಇವನ್ನು ಆಚರಿಸದೆ ಬಿಟ್ಟು ಬಿಟ್ಟರೆ ಎಲ್ಲರೂ ಸ್ವೇಚ್ಛಾಚಾರಿಗಳಾಗಿ ರಾಗದ್ವೇಷಗಳನ್ನು ಬೆಳೆಸಿಕೊಂಡು ದುರ್ಬಲರನ್ನು ಹಿಂಸಿಸುತ್ತಲೂ ಬಲಿಷ್ಠರಿಂದ ಹಿಂಸೆಯನ್ನು ಹೊಂದುತ್ತಲೂ ಸಂಕಟದಿಂದ ತೊಳಲುತ್ತಾರೆ ಇಂತಹ ಮನೋವೃತ್ತಿಯುಳ್ಳವರು ಹೆಚ್ಚಿದಂತೆಲ್ಲ ಸಾತ್ವಿಕರು ನೀತಿ ನಿಯಮಗಳಿಗೆ ಒಳಪಟ್ಟವರೂ ಆದಂತಹ ದೇವತೆಗಳು ಋಷಿಗಳು ಇವರಿಗೆ ತೊಂದರೆಯುಂಟಾಗುವುದು ಸಾತ್ವಿಕರೂ ಸಹ ದುಷ್ಟರ ಒತ್ತಾಯಕ್ಕೆ ಸಿಲುಕಿ ಜೀವನ ನಿರ್ವಾಹಕ್ಕಾಗಿ ತಾವೂ ಅಸಾತ್ವಿಕರಾಗಿ ಬಿಟ್ಟರೆ ಸುಂದೋಪಸುಂದ ನ್ಯಾಯದಂತೆಯೇ ಒಬ್ಬರಿಗೊಬ್ಬರು ಹೊಡೆದಾಡಿ ಎಲ್ಲರೂ ನಾಶವನ್ನು ಹೊಂದುವರು ಭೂಮಿಯು ಇಂತಹ ದುಷ್ಟರ ಭಾರವನ್ನು ತಡೆಯದೇ ಹೋಗುವಳು ಈ ರೀತಿ ಏರುಪೇರು ಉಂಟಾಗಬಾರದೆಂದೇ ದೇವನು ಆಗಾಗ್ಗೆ ಅವತರಿಸಿ ದುಷ್ಟರನ್ನು ನಾಶಗೊಳಿಸಿ ಭೂಭಾರವನ್ನು ಕಡಿಮೆ ಮಾಡುವನು ಇದೇ ಅವತಾರಗಳಿಗೆ ಮೂಲಕಾರಣ ದೇವನು ತನ್ನ ಮಾಯೆಯ ಬಲದಿಂದ ಆಯಾ ಕಾಲಕ್ಕೆ ಯಾವ ಯಾವ ರೂಪಗಳನ್ನು ತೆಗೆದುಕೊಳ್ಳಬೇಕೋ ಅವನ್ನು ಪಡೆಯುತ್ತಾನೆ ಪ್ರಸಂಗ ಬಂದರೆ ಅನೇಕ ರೂಪಗಳನ್ನು ಏಕಕಾಲದಲ್ಲೇ ಧರಿಸುವನು ನಾಮ ರೂಪಗಳು ಭಿನ್ನವಾಗಿ ತೋರಿದರೂ ಅಂತರ್ಗತ ಚೈತನ್ಯವು ಒಂದೇ ಆದುದರಿಂದ ಯಾವುದೇ ರೂಪವು ಕೆಲಸವನ್ನು ಮಾಡಿದರೂ ಅದನ್ನು ಪರಮಾತ್ಮನೇ ಮಾಡಿದನೆಂದು ತಿಳಿಯತಕ್ಕದ್ದು ಬ್ರಹ್ಮನಾಗಿ ಸೃಜಿಸುತ್ತಾನೆ ವಿಷ್ಣುವಾಗಿ ಸೃಷ್ಟಿಜಾತರನ್ನು ರಕ್ಷಿಸುತ್ತಾನೆ ಕಾಲವು ಪ್ರಾಪ್ತವಾದರೆ ಅವನೇ ಲೋಕದ ಹರನಾಗಿ ಪ್ರಪಂಚವನ್ನು ಲಯಗೊಳಿಸುವನು ಪ್ರಪಂಚವು ನೀತಿಯ ನೆಲುವಿನ ಮೇಲೆಯೇ ನಿಂದಿರಬೇಕೆಂದು ಭಗವಂತನು ಬಯಸುತ್ತಾನೆ ದೇವನು ತನ್ನ ಯೋಗ ಮಾಯಾ ಬಲದಿಂದ ಅನೇಕ ರೂಪಗಳನ್ನು ಧರಿಸುತ್ತಾನೆ ಎಂಬ ಬಗ್ಗೆ ಯಾವ ಬಗೆಯ ಸಂಶಯವನ್ನು ಮಾಡಬಾರದು ನಮಗೆ ಅಂತಹ ಶಕ್ತಿ ಇಲ್ಲವೆಂದ ಮಾತ್ರಕ್ಕೆ ವಿಭುವಾದ ದೇವನಿಗೆ ಇದು ಅಸಾಧ್ಯವೇ ಅವನ ಇಚ್ಛಾವಿಶೇಷದಿಂದಲೇ ಜಗತ್ತು ಹೀಗೆಲ್ಲ ಬದಲಾವಣೆಯನ್ನು ಹೊಂದುವುದು ಅವನ ಮಾಯೆ ಎಂತಹ ಅದ್ಭುತ ಶಕ್ತಿಯುಳ್ಳದ್ದು ಎಂಬುದನ್ನೇ ಈಗ ವಿಸ್ತಾರವಾಗಿ ಹೇಳುವೆನು ಕೇಳು ಅಂದರೆ ಇಲ್ಲಿ ಮೂಲತಃ ಬ್ರಹ್ಮದೇವರು ಹೇಳುತ್ತಿರುವುದು ಆತ ಇನ್ನೊಬ್ಬ ಯಾರೋ ಕಾಲಪುರುಷರನ್ನು ಸೃಷ್ಟಿಸಿ ಅವನ ಮೂಲಕ ತನ್ನ ಕೆಲಸವನ್ನು ಮಾಡಿಸಿಕೊಂಡ ಎಂದು ಅಲ್ಲ ಅದು ನಮಗೆ ಅರ್ಥವಾಗುವ ರೀತಿಯಾಗಿರಬಹುದು ವಾಸ್ತವದಲ್ಲಿ ಆತ ಕಾಲಪುರುಷನೇ ಇರಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಆ ನರಾಂತಕ ದೈವಾಂತಕರು ಸಹ ಭಗವಂತನದೇ ಇನ್ನೊಂದು ಸ್ವರೂಪ ಭಗವಂತ ಆ ಸ್ವರೂಪದಲ್ಲಿ ಲೀಲೆಯನ್ನು ತೋರಿಸಿ ನೀವು ಅಧರ್ಮ ಮಾರ್ಗವನ್ನು ಹಿಡಿದರೆ ಎಂತೆಂತಹವರು ಸೃಷ್ಟಿಯಾಗುತ್ತಾರೆ ಎಂತೆಂತಹ ನರಾಂತಕ ದೇವಾಂತಕರು ಸೃಷ್ಟಿಯಾಗಿ ನಿಮ್ಮನ್ನು ಕಾಡಿಸುತ್ತಾರೆ ಎಂಬುದನ್ನು ತೋರಿಸಿ ಇನ್ನೊಂದು ರೂಪದಿಂದ ಆತ ವಿನಾಯಕನಾಗಿ ಬಂದು ತನ್ನದೇ ಇನ್ನೊಂದು ರೂಪವಾದ ನರಾಂತಕ ದೇವಾಂತಕರನ್ನು ಸಹ ಸಂಹರಿಸುತ್ತಾನೆ ಇದು ಭಗವದ್ ರಹಸ್ಯ ಭಗ ಜಗತ್ತಿನಲ್ಲಿರುವ ಎಲ್ಲ ರೂಪಗಳೂ ಸಹ ಆ ಪರಮೇಶ್ವರನದೇ ಮುಂದುವರಿಸೋಣ ಬನ್ನಿ ಮಂತ್ರಿಗಳ ಮಕ್ಕಳಿಬ್ಬರೊಡನೆ ಬಂಧಿತನಾಗಿದ್ದ ಕಾಶಿರಾಜನು ಬಿಡುಗಡೆಯನ್ನು ಹೊಂದಿ ಪುನಃ ತನ್ನ ಪಟ್ಟಣವನ್ನು ಸೇರುವವರೆಗೂ ಈ ಕಾಲಪುರುಷನು ಸೈನಿಕರನ್ನು ತಿನ್ನುತ್ತಲೇ ಇದ್ದನು ದೈತ್ಯರಾಜನಾದ ನರಾಂತಕನು ಬಹಳ ಜಾಗರೂಕತೆಯಿಂದಲೂ ಶ್ರದ್ಧೆಯಿಂದಲೂ ಸಂರಕ್ಷಿಸಿಕೊಂಡು ಬಂದಿದ್ದ ಸೇನೆಯನ್ನು ಸಂಪೂರ್ಣವಾಗಿ ತಿಂದು ಮುಗಿಸಿದನು ಇದಾದ ಬಳಿಕ ಕಾಲಪುರುಷನನ್ನು ದೇವನು ತನ್ನ ಮುಖದಲ್ಲಿ ಇರಿಸಿಕೊಂಡನಷ್ಟೇ ಆ ಗದ್ದಲದಲ್ಲಿ ಕಾಶಿರಾಜ ಮಂತ್ರಿಯ ಇಬ್ಬರು ಮಕ್ಕಳು ಎಲ್ಲರೂ ದೇವನ ಜಠರವನ್ನು ಪ್ರವೇಶಿಸಿಬಿಟ್ಟರು ಭಗವಂತನಿಗೆ ಅದರಲ್ಲಿ ವ್ಯತ್ಯಾಸವೇನಿದೆ ದೇವನ ಜಠರವನ್ನು ಪ್ರವೇಶಿಸಿದ ಆ ಮೂವರು ಅಲ್ಲಿ ಕಂಡದು ಏನನ್ನು ಎಂಬುದನ್ನು ವ್ಯಾಸ ಬಲ್ಲಯ್ಯ ಹೇಳುವೆನು ಕೇಳು ಸ್ವರ್ಗ ಮತ್ಯ ಹಾಗೂ ಪಾತಾಳ ಈ ಮೂರು ಭುವನಗಳು ತದ್ಗತ ವಿಶಿಷ್ಟ ಜೀವರಾಶಿಗಳು ಸ್ಪಷ್ಟ ವಾಗಿ ಅವರಿಗೆ ಕಾಣತೊಡಗಿದವು ಅಲ್ಲಿ ಕಂಡು ಬಂದ ವಸ್ತುಗಳನ್ನು ಇನ್ನೂ ವಿವರಿಸುವೆನು ಕೇಳು ಏಳು ದ್ವೀಪಗಳಿಂದ ಕೂಡಿದ ಪೃಥ್ವಿಯನ್ನು ಕಂಡರೂ ಅಲ್ಲಿ ಕುಲ ಪರ್ವತಗಳು ದೊಡ್ಡ ದೊಡ್ಡ ಮರಗಳು ನದಿ ನದಗಳು ಸಾಗರಗಳು ಬಾವಿಗಳು ಕೆರೆ ಕುಂಟೆ ಸರೋವರಗಳು ಭಿನ್ನ ಭಿನ್ನ ಪ್ರಾಣಿವರ್ಗ ಇವೆಲ್ಲ ವಸ್ತುಗಳೂ ಇದ್ದವು ಇದು ಭೂಮಿಯ ಅರ್ಥಾತ್ ಭೂಲೋಕದ ವಿಷಯವಾಯಿತು ಇನ್ನು ದೇವತೆಗಳು ಗಂಧರ್ವರು ಮುನಿಗಳು ಸಿದ್ಧರು ಯಕ್ಷರು ರಾಕ್ಷಸರು ಪನ್ನಗಗಳು ಅಪ್ಸರ ರಮಣೀಯರು ಈ ಬಗೆಯ ದಿವ್ಯ ದೇಹಗಳಿಂದ ಮಂಡಿತವಾದ ಸ್ವರ್ಗ ಮಂಡಲವನ್ನು ಕಂಡರು ರಾಜನಿಗಾಗಲಿ ಅಥವಾ ಅಮಾತ್ಯರಿಗಾಗಲಿ ಈ ರೀತಿಯ ಜನಾಂಗ ಅಥವಾ ಭೂಮಿಯ ಕಲ್ಪನೆಯೇ ಇದುವರೆಗೂ ಇರಲಿಲ್ಲ ಅತಲ ವಿತಲ ಸುತಲ ಸಲಾತಲ ಮಹಾತಲ ರಸಾತಲ ಪಾತಾಳವೆಂಬ ಎಂಬ ಹೆಸರುಳ್ಳ ನಾನಾ ಬಗೆಯ ಭೋಗ ಭಾಗ್ಯಗಳಿಂದ ಸಮೃದ್ಧವಾಗಿರುವ ಅಧೋಲೋಕಗಳನ್ನೂ ಕಂಡರು ಚಕ್ರಕ್ಕೆ ಸಿಲುಕಿ ಗರ ಗರ ತಿರುಗುವ ಚಿಕ್ಕ ಚಿಕ್ಕ ವಸ್ತುಗಳಂತೆ ದೇವನ ಜಠರದಲ್ಲಿ ಈ ಮೂರೂ ಲೋಕಗಳು ತಿರುಗುವಂತೆ ಕಂಡುಬಂದವು ಇವು ಒಂದನ್ನೊಂದು ಅಂಟಿಕೊಂಡಂತೆಯಾಗಲಿ ಅಥವಾ ಒಂದರ ಮೇಲೆ ಮತ್ತೊಂದು ಇರುವಂತೆಯಾಗಲಿ ಇರದೇ ಕೊಠಡಿಯಲ್ಲಿ ಇಟ್ಟಿರುವ ಭಿನ್ನ ಭಿನ್ನ ವಸ್ತುಗಳು ಹೇಗೆ ವಿವಿಕ್ತವಾಗಿ ಸ್ಪಷ್ಟ ವಿವಿಕ್ತವಾಗಿಯೂ ಸ್ಪಷ್ಟವಾಗಿಯೂ ಕಂಡುಬರುವವು ಅದರಂತೆಯೇ ಭಿನ್ನ ಭಿನ್ನವಾಗಿ ತೋರಿಬರುತ್ತಲಿದ್ದಿತು ದೇವನ ಉದರವು ಅಷ್ಟು ವಿಶಾಲವಾಗಿದ್ದಿತು ಲೋಕಗಳು ಕಂಡುಬಂದಂತೆ ಅನೇಕ ಕೋಟಿ ಬ್ರಹ್ಮಾಂಡಗಳು ಸ್ಪಷ್ಟವಾಗಿ ಕಾಣಬಂದವು ಅವು ಸಹ ಲೋಕಗಳಂತೆ ನಿಂತಲ್ಲಿ ನಿಲ್ಲದೆ ಏಕ ಪ್ರಕಾರವಾಗಿ ಸುತ್ತುತ್ತಲಿದ್ದವು ಇವನ್ನೆಲ್ಲ ನೋಡಿ ಇವರ ಮನಸ್ಸು ಸಂಭ್ರಾಂತವಾಗಿ ಹೋಯಿತು ಕಣ್ಣುಗಳು ತಿರುಗಲಾರಂಭಿಸಿದವು ದೇಹದ ತ್ರಾಣವು ಹೋಯಿತು ಹೊಟ್ಟೆಯಲ್ಲಿ ಒಂದು ಬಗೆಯ ವಿಚಿತ್ರ ವೇದನೆಯಾಗಲಾರಂಭಿಸಿತು ಆಗ ಅತ್ಯಂತ ಖಿನ್ನರಾಗಿ ದೇವದೇವನಾದ ವಿನಾಯಕನನ್ನು ಶರಣು ಹೊಂದಿದರು ಗಟ್ಟಿಯಾಗಿ ಉಸಿರು ಬಿಡುವುದಕ್ಕೂ ಆಗ ಅವರಿಗೆ ಭಯವಾಗುತ್ತಲಿದ್ದಿತು ಆದುದರಿಂದ ಮನಸ್ಸಿನಿಂದಲೇ ದೇವದೇವನಾದ ವಿನಾಯಕನನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದರು ಹೇ ಕೃಪಾನಿಧೇ ನಿನ್ನ ಉದರದಲ್ಲಡಗಿರುವ ಈ ಅದ್ಭುತ ದೃಶ್ಯಗಳನ್ನೆಲ್ಲ ನೋಡಿ ನಮ್ಮ ಮನಸ್ಸು ಭ್ರಮೆಗೊಂಡಿದೆ ನಮ್ಮ ಬುದ್ಧಿಗೆ ಏನೊಂದೂ ಹೊಳೆಯಲೊಲ್ಲದು ನಮ್ಮ ವಿಷಯದಲ್ಲಿ ಕೃಪೆ ತೋರು ಆಗ ಪರಮ ಕರುಣಾಸಾಗರನಾದ ಭಗವಾನ್ ವಿನಾಯಕನು ಇವರ ವಿಷಯದಲ್ಲಿ ಕರುಣೆಗೊಂಡು ಇವರಿಗೆ ತನ್ನ ಯಾವ ರೂಪವು ಪರಿಚಿತವಾಗಿದ್ದಿತೋ ಆ ಬಾಲಕನ ರೂಪದಿಂದಲೇ ಕಾಣಿಸಿಕೊಂಡು ಅವರು ಜಠರದಿಂದ ಈಚೆಗೆ ಬರುವುದಕ್ಕೆ ಮಾರ್ಗವನ್ನು ತೋರಿಸಿದನು ವಿಭುವಾದ ವಿನಾಯಕನಿಗೆ ಅದ್ಭುತ ರೂಪವನ್ನು ಬಾಲಕನ ಚಿಕ್ಕ ರೂಪವನ್ನು ತಳೆಯುವುದಕ್ಕೆ ಹೆಚ್ಚೇನೂ ಶ್ರಮವಾಗುವುದಿಲ್ಲವಷ್ಟೇ ಎಲ್ಲವೂ ಇಚ್ಛಾಮಾತ್ರದಿಂದಲೇ ನಡೆದು ಹೋಗುವುದು ಇರಲಿ ಅನಂತರ ಈ ಮೂವರು ದೇವನು ತೋರಿಸಿದ ರೋಮಕೂಪ ಮಾರ್ಗದಿಂದಲೇ ಹೊರಕ್ಕೆ ಬಂದರು ಜಠರವನ್ನು ಪ್ರವೇಶಿಸಿದಾಗಲೂ ಹಾಗೂ ಹೊರಕ್ಕೆ ಬಂದಾಗಲೂ ಇವರು ತಮ್ಮಲ್ಲಿ ಯಾವ ಬಗೆಯ ವ್ಯತ್ಯಾಸವೂ ಉಂಟಾದುದನ್ನು ಅರಿಯಲಿಲ್ಲ ಜಠರವನ್ನು ಪ್ರವೇಶಿಸುವ ಮೊದಲು ಹೇಗೆ ಇದ್ದರೋ ಈಗಲೂ ಹಾಗೆಯೇ ಇದ್ದರು ಕಾಶಿರಾಜನು ಕಣ್ಣುಗಳನ್ನು ವಿಸ್ತಾರವಾಗಿ ಅರಳಿಸಿ ಎಲ್ಲವನ್ನೂ ನೋಡಿದನು ತನ್ನ ನಗರವು ಮೊದಲು ಇದ್ದಂತೆಯೇ ಸುರಕ್ಷಿತವಾಗಿಯೂ ಇರುವುದು ಕಂಡುಬಂದಿತು ಇತ್ತ ತಿರುಗಿ ನೋಡಿದನು ಕಶ್ಯಪಾತ್ಮಜನಾದ ವಿನಾಯಕನು ಬಾಲಕನ ರೂಪದಿಂದ ತನ್ನ ಸಂಘಟಕರೊಂದಿಗೆ ಮೊದಲಿನಂತೆಯೇ ಆಟವಾಡುತ್ತಲಿದ್ದಾನೆ ಕಾಶಿ ರಾಜನಿಗೆ ಹುಚ್ಚೇ ಹಿಡಿದು ಹೋಯಿತು ಒಂದು ಕ್ಷಣದ ಹಿಂದೆ ತಾನು ಕಂಡ ದೃಶ್ಯವಾವುದು ಈಗ ನೋಡುತ್ತಿರುವುದಾದರೂ ಏನು ಇದೊಂದು ರಾಜನಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು ತಾನು ಸ್ವಪ್ನ ದಶೆಯಲ್ಲಿಲ್ಲವಷ್ಟೇ ಎಂದು ತನ್ನೊಳಗೆ ತಾನು ಅಂದುಕೊಂಡಿದ್ದರೇನು ಆಶ್ಚರ್ಯವಲ್ಲ ಇವನ ಈ ಪರದಾಟವು ಪರಮಾತ್ಮನಿಗೆ ತಿಳಿದು ಅವನೂ ಅಂತರಂಗದಲ್ಲಿ ನಸು ನಕ್ಕಿರಲೂಬಹುದು ಇರಲಿ ನಡೆದುದೆಲ್ಲವೂ ಕರತಲಾಮಲಕವಾಗುವಂತೆ ದೇವನು ರಾಜನಿಗೆ ಜ್ಞಾನವನ್ನು ಅನುಗ್ರಹಿಸಿದನು ಕಗ್ಗತ್ತಲೆಯಲ್ಲಿ ಒದ್ದಾಡುತ್ತಿರುವವನ ಎದುರು ಒಮ್ಮೆಲೆ ಸ್ವಚ್ಛವಾದ ಬೆಳಕು ಬಿದ್ದಂತಾಯಿತು ಭಗವಂತನ ಅತ್ಯದ್ಭುತ ಮಾಯಾಶಕ್ತಿಗೆ ತಲೆದೂಗಿದನು ಮತ್ತು ಒಡನೆಯೇ ವಿನಾಯಕನ ಚರಣಾರವೆಂದೆಗಳಿಗೆ ಸಾಷ್ಟಾಂಗ ಬೆರಗಿದನು ಅವನಿಗೆ ಹರ್ಷವು ಮಿತಿಮೀರಿ ಬಂದಿತು ಆಗ ದೇವನನ್ನು ಕುರಿತು ಹೀಗೆಂದು ವಿಜ್ಞಾಪಿಸಿದನು ರಾಜನು ಭಗವಂತನ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ ವಿಜ್ಞಾಪಿಸುತ್ತಿದ್ದಾನೆ ಜಗದೀಶ್ವರ ವಿಶ್ವಾಧಾರನಾದ ನಿನ್ನ ವರಪ್ರಸಾದದಿಂದ ನಿನ್ನ ಉದರದೊಳಗೆ ಪ್ರವೇಶಿಸುವಂತಾದನು ಮತ್ತು ಅಲ್ಲಿರುವ ಸೃಷ್ಟಿ ವೈಚಿತ್ರ್ಯವನ್ನೆಲ್ಲ ನನ್ನ ಚರ್ಮ ಚಕ್ಷುಗಳಿಂದಲೇ ನೋಡಿದರು ನಿನಗೆ ಅಧೀನವಾಗಿರುವ ಮಾಯೆಯ ಶಕ್ತಿ ಮಹಿಮೆಗಳು ನನಗೆ ತಿಳಿದವು ದೇವತೆಗಳನ್ನು ಸೃಜಿಸಿದವನು ನೀನು ಈ ದಿಗ್ವಿದಿಕ್ಕುಗಳೆಲ್ಲ ನಿನ್ನ ಸೃಷ್ಟಿಗೆ ಒಳಪಟ್ಟವು ಕ್ಷುದ್ರ ಮನುಷ್ಯರು ಇವುಗಳಲ್ಲೇ ಒಂದು ಬಗೆಯ ಸೃಷ್ಟಿ ಸ್ವರ್ಗಲೋಕ ಸಾಗರಗಳು ನದಿಗಳು ಪಾತಾಳಗಳು ಎಲ್ಲವೂ ನಿನ್ನಿಂದಲೇ ಸೃಷ್ಟವಾದವು ಇದು ಮುಖಸ್ತುತಿಯಲ್ಲ ಪ್ರತ್ಯಕ್ಷವಾಗಿ ಕಂಡದ್ದನ್ನು ಅರುಹುವೆನು ದೇವ ನಿನ್ನ ರೋಮಕೂಪಗಳಲ್ಲಿ ಕೋಟ್ಯಾವಧಿ ಬ್ರಹ್ಮಾಂಡಗಳು ತೇಲಾಡಿ ತೊಳಲುತ್ತಾ ಬಿದ್ದಿವೆ ಇದನ್ನೆಲ್ಲ ನೋಡಿ ಭ್ರಮೆ ಹಿಡಿದು ಹೋಗಿದ್ದ ನನ್ನಂತಹ ಅಲ್ಪಮತಿಗೆ ಇದೇನು ಎಂದು ಸ್ಪಷ್ಟವಾಗಿ ತಿಳಿಯಲು ಶಕ್ಯವಾದೀತೆ ಅನಾಥನಾಥ ನೀನು ದಯೆಯಿಂದ ಅನುಗ್ರಹಿಸಿದೆ ಹಾದುದರಿಂದಲೇ ಈ ವಿಷಯವು ತಿಳಿಯುವಂತಾಯಿತು ಓ ಸರ್ವಜ್ಞ ನೀನು ತೋರಿದ ಅನೇಕ ವಿಧಗಳಾದ ಆಶ್ಚರ್ಯಕರ ಸಂಗತಿಗಳನ್ನು ಕಂಡೆನು ನಾನು ನೋಡಿದುದನ್ನೆಲ್ಲ ಯಥಾಮತಿ ಅರುಹುವೆನು ಸ್ವಾಮಿಯೇ ಮೊದಲು ನರಾಂತಕನ ಸೈನ್ಯದ ಮೇಲೆ ಯುದ್ಧಕ್ಕೆ ಹೊರಟವನೆಂದರೆ ನಾನೊಬ್ಬನೇ ಅನಂತರ ನನ್ನ ಸೈನ್ಯವು ಬೆನ್ನ ಹಿಂದೆ ಬಂದಿತು ಅವರು ಎಷ್ಟೇ ಹೆಣಗಿದರೂ ನರಾಂತಕನ ಸೈನ್ಯವನ್ನೆಲ್ಲ ನಮ್ಮ ಸೇನೆಯು ಕ್ಷಣ ಮಾತ್ರದಲ್ಲಿ ಸೋಲಿಸಿಬಿಟ್ಟಿತು ನಾನು ಉತ್ಸಾಹಿತನಾಗಿ ಅಮಾತ್ಯ ಪುತ್ರರೊಂದಿಗೆ ರಾಕ್ಷಸನ ಸೈನ್ಯದ ನಡುವೆ ನುಗ್ಗಿದೆನು ಮತ್ತು ಅದರ ಮೇಲೆ ಎರಗಿದೆನು ಅವರ ಸೈನ್ಯವು ಸವರಿ ಹಾಕುತ್ತಲಿದ್ದ ನನ್ನನ್ನು ರಾಜನ ಅವರ ಸೈನ್ಯವನ್ನು ಸವರಿ ಹಾಕುತ್ತಲಿದ್ದ ನನ್ನನ್ನು ರಾಕ್ಷಸರಾಜನ ಸೇನಾನಿಗಳು ಕೂಡಲೇ ಬಂದು ಬಹಳ ಸಾಹಸದಿಂದ ಬಂಧಿಸಿಬಿಟ್ಟರು ಆ ದುಷ್ಟರು ಅಷ್ಟಕ್ಕೇ ತೃಪ್ತರಾಗದೆ ನನ್ನ ಸಮೃದ್ಧವಾದ ನಗರವನ್ನೆಲ್ಲ ಸುಟ್ಟು ಭಸ್ಮ ಮಾಡಿದರು ರಾಕ್ಷಸರು ನನ್ನನ್ನು ಎಳೆದೊಯ್ಯುತ್ತಲಿರುವಾಗ ಈ ಕಾಲಪುರುಷ ಕಾಲಪುರುಷನನ್ನು ನಾನು ಕಂಡೆನು ಇವನೇನು ಸಾಮಾನ್ಯ ಸಾಹಸಿಗನಲ್ಲ ಯುದ್ಧ ಮಾಡಿ ಶತ್ರುಗಳನ್ನು ಸದೆಬಡಿಯುವುದು ಒತ್ತಟ್ಟಿಗಿರಲಿ ಬಂದವನೇ ಸೈನಿಕರನ್ನು ಗುಂಪು ಗುಂಪಾಗಿ ಭಕ್ಷಿಸಲಾರಂಭಿಸಿದನು ಅತ್ಯಲ್ಪ ಕಾಲದಲ್ಲೇ ರಾಕ್ಷಸ ರಾಜನ ಸೇನೆಯನ್ನೆಲ್ಲ ತಿಂದು ಮುಗಿಸಿಬಿಟ್ಟನು ಅಷ್ಟಕ್ಕೇ ಬಿಟ್ಟನೇನು ಲೋಕ ಭಯಂಕರನಾದ ನರಾಂತಕನನ್ನು ಸಹ ಹಿಡಿದು ತಂದು ದೇವ ನಿನ್ನ ಪಾದಗಳ ಮೂಲದಲ್ಲಿ ಕೆಡಹಿದನು ಅನಂತರ ನಾವೆಲ್ಲ ನಿನ್ನ ಈ ಉದರವನ್ನು ಪ್ರವೇಶಿಸಿದೆವು ಅಲ್ಲೂ ಪ್ರಭು ನೀನು ಈ ಬಾಲಕನ ರೂಪದಿಂದಲೇ ದರ್ಶನವನ್ನು ದಯಪಾಲಿಸಿದೆ ಅಲ್ಲಿ ನಾವು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿದೆವು ನಮ್ಮ ದೃಷ್ಟಿಯಲ್ಲಿ ಯಾವುದನ್ನು ಬಹಳ ದೊಡ್ಡದೆಂದು ಭಾವಿಸಿರುವೆವೋ ವಿಸ್ತಾರವಾದ ಆ ಜಂಬೂದ್ವೀಪವು ಭಗವಂತನೇ ನಿನ್ನ ಉದರದಲ್ಲಿ ಅಡಗಿರುವುದನ್ನು ಕಂಡೆನು ಇದರಂತೆ ಮತ್ತೊಂದೆಡೆ ತಿರುಗಿ ನೋಡಲು ಅಲ್ಲೊಂದು ವಿಸ್ತಾರವಾದ ಕೋಳೆಯಿದ್ದಂತೆ ಕಂಡಿತು ಅಲ್ಲಿರುವುದೇನೆಂದು ನೋಡಿದರೆ ಈ ಭೂಮಂಡಲ ಇನ್ನೂ ಏನೇನನ್ನೋ ನೋಡಿರುವೆವು ಅವನ್ನೆಲ್ಲ ಹೇಳುವಷ್ಟು ಜ್ಞಾಪಕ ಶಕ್ತಿ ನನಗಿರುವುದಿಲ್ಲ ಸ್ಥೂಲವಾಗಿಯೇ ಹೇಳುವೆನು ಆಗ ನಮಗೆ ಬಹಳ ಕಳವಳ ಖೇದಗಳುಂಟಾಗಲು ಓ ಜಗದೀಶ್ವರ ನಾವೆಲ್ಲರೂ ನಿನಗೆ ಶರಣು ಬಂದೆವು ಆಗ ನೀನು ನಿನ್ನ ದೇಹಗತ ರೋಮಕೋಪಗಳ ಮೂಲಕ ಹೊರಕ್ಕೆ ಹೋಗಿರೆಂದು ಆಜ್ಞೆ ಮಾಡಿದೆ ನಾವು ಹೊರಕ್ಕೆ ಸುರಕ್ಷಿತವಾಗಿ ಬಂದುಬಿಟ್ಟೆವು ಇಲ್ಲಿಗೆ ಬಂದು ನೋಡುವಷ್ಟರಲ್ಲಿ ನೀನು ಇಲ್ಲಿಯೇ ಇರುವೆ ಮಹತ್ತರವಾದ ನನ್ನ ಈ ಮನೆಯೂ ಇಲ್ಲಿಯೇ ಇದೆ ದೇವ ಸತ್ಯಾಂಶವನ್ನು ಹೇಳು ಇದೇನು ಚಮತ್ಕಾರ ಇದು ನಿನ್ನ ಮಾಯಾಜಾಲವೇ ವಿಭೋ ಕಾಲಪುರುಷನೆಂಬುವವನು ಯಾರು ದೇವ ಅವನಿಗೆಂತಹ ಅವನಿಗೆ ಅದು ಎಂತಹ ಅದ್ಭುತ ಶಕ್ತಿ ಇಡೀ ರಾಕ್ಷಸರ ಸೇನೆಯನ್ನು ನಿಮಿಷ ಮಾತ್ರದಲ್ಲಿ ತಿಂದು ತೇಗಿದನಲ್ಲ ದುರಾತ್ಮನಾದ ನರಾಂತಕನನ್ನು ಯಾರು ಹಿಡಿದು ತಂದವರು ಕೊನೆಗೆ ಅವನಿಗೆ ಮುಕ್ತಿಯನ್ನಿತ್ತು ರಕ್ಷಿಸಿದವರಾರು ಉದರದಲ್ಲಿದ್ದ ದೃಶ್ಯಗಳನ್ನು ಕಂಡು ಖಿನ್ನರಾಗಿದ್ದ ನಮಗೆ ರೋಮಕೋಪಗಳ ಮೂಲಕ ಹೊರಕ್ಕೆ ಬರುವ ಮಾರ್ಗವನ್ನು ತೋರಿಸಿದ ಮಹಾವ್ಯಕ್ತಿಯಾರು ನನಗಂತೂ ಯಾವುದೂ ತೋರಲೊಲ್ಲದು ವಿಚಾರ ಮಾಡಿದರೆ ಇದು ಬಗೆಹರಿಯದ ಸಮಸ್ಯೆ ಎಂದೇ ನನಗಂತೂ ತೋರುತ್ತದೆ ದೇವ ನಾನು ನಿನಗೆ ಪರಮ ಏಕಾಂತ ಭಕ್ತ ನನಗೆ ಈ ವಿಷಯದಲ್ಲಿ ಬಹಳ ಸಂಶಯ ಉಂಟಾಗಿದೆ ನೀನು ಹೇಗಾದರೂ ಪ್ರಯತ್ನಿಸಿ ಈ ಸಂಶಯವನ್ನು ಪರಿಹರಿಸಬೇಕು ರಾಜನು ಈ ರೀತಿ ಒತ್ತಾಯಪಡಿಸಲು ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕಿಂತಲೂ ಅನುಭವವನ್ನೇ ಮಾಡಿಕೊಡೋಣವೆಂದು ದೇವನು ಮನಸ್ಸಿನಲ್ಲೇ ನಿಶ್ಚಯಿಸಿ ಮೇಧಾವಿಯಾದ ಕಾಶಿರಾಜನ ತಲೆಯ ಮೇಲೆ ತನ್ನ ವರದಾಭಯ ಹಸ್ತವನ್ನು ಇರಿಸಿದನು ಭಗವದ ಅನುಗ್ರಹದಿಂದ ರಾಜನಿಗೆ ದಿವ್ಯಜ್ಞಾನವು ಉದಿಸಿತು ಯಾವ ವಿಷಯಕವಾಗಿಯೂ ಯಾವ ಬಗೆಯ ಸಂಶಯ ವಿಪರೀತ ಭಾವನೆಗಳು ಆಗ ರಾಜನಿಗೆ ಉಳಿಯಲಿಲ್ಲ ರಾಜನು ಪರಮ ಭಕ್ತ್ಯುನ್ಮೇಷಿತನಾದ ದೇವದೇವ ಪರಮಾತ್ಮ ವಿನಾಯಕನನ್ನು ಬಗೆ ಬಗೆಯಾಗಿ ಸ್ತುತಿಸಲಾರಂಭಿಸಿದನು ಆಗ ರಾಜನು ಹೀಗೆ ಸ್ತುತಿಸುತ್ತಿದ್ದಾನೆ ಭಗವನ್ ನೀನೇ ಚತುರ್ಮುಖ ಬ್ರಹ್ಮನಾಗಿ ಜಗವನ್ನು ಸೃಜಿಸುವೆ ಮಹಾವಿಷ್ಣುವಾಗಿ ಸೃಷ್ಟವಾದ ಜಗತ್ತನ್ನು ಪರಿಪಾಲಿಸುವೆ ಕಾಲ ಒದಗಿದಾಗ ರುದ್ರನಾಗಿ ಎಲ್ಲವನ್ನೂ ಅಂತಗೊಳಿಸುವೆ ಸೂರ್ಯಮಂಡಲ ರೂಪದಿಂದ ಜಗವನ್ನೆಲ್ಲ ಬೆಳಗುವವನೂ ನೀನೇ ಸರ್ವಕ್ಕೂ ಆಧಾರವಾಗಿರುವ ಈ ಭೂಮಿ ತಾಯಿಯಾಗಿ ತೋರುವವನೂ ನೀನು ವಾಯುವಾಗಿ ಬೀಸುವುದು ಮಾತ್ರವಲ್ಲದೆ ಆಯಾ ಪ್ರಾಣಿಗಳು ತಮ್ಮ ಕರ್ಮಗಳಿಗನುಗುಣವಾಗಿ ಫಲಗಳನ್ನು ಪಡೆಯುವಂತೆ ಮಾಡುವವನೂ ನೀನೆ ಈ ಅಂತರಿಕ್ಷ ಮಂಡಲ ದಶದಿಕ್ಕುಗಳು ಗಿಡ ಮರ ಬಳ್ಳಿ ಎಲ್ಲವೂ ನಿನ್ನ ಸ್ವರೂಪವೇ ನಿನ್ನ ಸ್ವರೂಪವೇ ಸರಿ ಇಲ್ಲಿರುವ ಪರ್ವತರಾಜಗಳು ಸಿದ್ಧರು ಗಂಧರ್ವರು ಯಕ್ಷರು ರಾಕ್ಷಸರು ಮುನಿಗಳು ಮಾನವರು ಇವೇ ಮೊದಲಾದ ಸಕಲ ವಿಧ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೇ ನೀನಾಗಿರುವೆ ಹೇ ದೇವೇಶ ಸರ್ವಂ ಖಲ್ವಿದಂ ಬ್ರಹ್ಮ ಎಂದು ಶ್ರುತಿಯು ನೀನು ವ್ಯಾಪಕನಾದವನು ಎಂಬುದನ್ನು ಸಾರುತ್ತಲಿದೆ ಎಂದ ಮೇಲೆ ತೋರುವ ಚೇತನಾಚೇತನಾತ್ಮಕವಾದ ವಸ್ತುಗಳೆಲ್ಲವೂ ನಿನ್ನ ಸ್ವರೂಪವೆಂದೇ ನಿರ್ಧಾರವಾಯಿತು ದೇವರ ದೇವ ಕಶ್ಯಪನಂದನ ಜನ್ಮಾಂತರಿಯ ಪುಣ್ಯ ವಿಶೇಷದಿಂದಲೇ ನಿನ್ನ ಈ ದಿವ್ಯ ಸ್ವರೂಪವನ್ನು ನಾನು ನೋಡುವಂತಾದೆನು ರಾಜನು ಹೀಗೆ ಹೇಳುತ್ತಿರುವಷ್ಟರಲ್ಲೇ ದೇವನು ಮತ್ತೆ ತನ್ನ ಮಾಯೆಯ ಮುಸುಕನ್ನು ರಾಜನಿಗೆ ಹಾಕಿದನು ಒಡನೆಯೇ ಹಿಂದೆ ಕಂಡ ವಿಶ್ವರೂಪವೆಲ್ಲ ಮರೆತು ಹೋಗಿ ಸಾಮಾನ್ಯ ಮಾನವರಿಗಿರುವಂತೆ ಲೌಕಿಕ ಜ್ಞಾನವು ಮಾತ್ರ ಅವನಲ್ಲಿ ನೆಲೆಸಿತು ತಾನು ಭಕ್ತ ವಿನಾಯಕನು ಭಗವಂತ ಎಂಬ ತಿಳಿವು ಬಂದೊಡನೆಯೇ ಯಾವ ಈತಿ ಬಾಧೆಗಳಿಗೂ ಒಳಗಾಗದ ವಿನಾಯಕನನ್ನು ಬಹಳ ಭಕ್ತಿಯಿಂದ ಅರ್ಚಿಸಿದನು ರಾಜನು ಯಾವ ಅಪಾಯಕ್ಕೂ ತುತ್ತಾಗದೆ ಹಿಂದಿರುಗಿ ರಾಜಧಾನಿಗೆ ಬಂದುದನ್ನು ಕೇಳಿ ಪ್ರಜೆಗಳು ಬಹಳ ಸಂತೋಷವನ್ನು ಹೊಂದಿ ರಾಜನನ್ನು ಸಂದರ್ಶಿಸುವುದಕ್ಕಾಗಿ ರಾಜಗೃಹದ ಬಳಿ ಬೆಳಿಗ್ಗೆ ಧಾವಿಸಿ ಬಂದರು ಪದೇ ಪದೇ ರಾಜನಿಗೆ ನಮಸ್ಕರಿಸಿದರು ಎಲ್ಲರೂ ತಾವು ರಾಜನಿಗೆ ಅರ್ಪಿಸುವುದಕ್ಕಾಗಿ ತಂದಿದ್ದ ವಸ್ತ್ರಾಭರಣಾದಿ ಅಮೂಲ್ಯ ವಸ್ತುಗಳನ್ನು ಕೊಟ್ಟರು ರಾಜನು ನಾಗರಿಕರ ಪ್ರೇಮ ವಿಶ್ವಾಸಗಳಿಗಾಗಿ ಕೃತಜ್ಞತೆಯನ್ನು ಸೂಚಿಸಿ ಅವರಿಗೂ ಮರ್ಯಾದೆಯಾಗಿ ವಸ್ತ್ರಾಭರಣಗಳನ್ನು ಅಧಿಕಾರಿಗಳ ಮೂಲಕ ಕೊಡಿಸಿದನು ನಾಗರಿಕರನ್ನೆಲ್ಲಾ ಗೌರವದಿಂದ ಬೀಳ್ಕೊಟ್ಟು ಅನಂತರ ರಾಜನು ತನ್ನ ತಾಯಿಯ ಬಳಿಗೆ ಬಂದು ನಮಿಸಿ ಈ ರೀತಿ ನುಡಿದನು ರಾಜನು ಹೇಳುತ್ತಿದ್ದಾನೆ ಜನನಿ ನಿನ್ನ ಆಶೀರ್ವಾದದ ಪ್ರಭಾವದಿಂದ ಪುನಃ ನಿನ್ನ ಕಮಲಗಳನ್ನು ನಾನು ನೋಡುವಂತಾದೆನು ದೈತ್ಯರಾಜನಾದ ದುಷ್ಟ ನರಾಂತಕನು ನನ್ನನ್ನು ಅಮಾತ್ಯ ಪುತ್ರರೊಡನೆ ಹಿಡಿದು ಬಂಧನದೊಳಗೇರಿಸಿದ್ದನು ಆದರೇನು ದೇವದೇವನು ಕೃಪೆಯಿಂದ ನನ್ನನ್ನು ಬಿಡಿಸಿದನು ರಾಜನ ವಿನಯಪೂರಿತ ಈ ಮಾತುಗಳನ್ನು ಕೇಳಿ ರಾಜಮಾತೆಯು ಬಹಳ ಹರ್ಷಿತಳಾದಳು ಬಹಳ ಕಾಲ ಕಾಣದಂತಾಗಿದ್ದ ಮಗನನ್ನು ವಾತ್ಸಲ್ಯದಿಂದ ಅಪ್ಪಿದಳು ಮಂತ್ರಿಗಳಿಬ್ಬರು ರಾಜಪತ್ನಿಯ ಸಮೀಪಕ್ಕೆ ಬಂದು ವಿನಯ ಗೌರವಗಳಿಂದ ವಂದಿಸಿ ಈ ರೀತಿಯಾಗಿ ವಿಜ್ಞಾಪಿಸಿದರು ತಾಯಿ ನಿಮ್ಮ ಪುಣ್ಯ ಪ್ರಭಾವದಿಂದ ಪುನಃ ನಾವು ನಿಮ್ಮ ಪಾದಕಮಲಗಳನ್ನು ನೋಡುವಂತಾದೆವು ಭಗವಾನ್ ವಿನಾಯಕನ ಮಾಯಾಜಾಲದಿಂದ ಮೊದಲು ನಾವು ಮುಗ್ಧರಾಗಿ ನರಳಿ ಹೋದೆವು ಅನಂತರ ಅದೇ ದೇವನ ಅನುಗ್ರಹದಿಂದ ವಿಮೋಚನೆಯನ್ನೂ ಹೊಂದಿದೆವು ಇಷ್ಟರಲ್ಲಿ ಕಾಶಿರಾಜನು ರಾಣಿವಾಸಕ್ಕೆ ಬಂದನು ಮತ್ತು ಪಟ್ಟಮಹಿಷಿಯಾದ ಅಂಬೆಯನ್ನು ಕುರಿತು ಹೀಗೆ ನುಡಿದನು ರಾಜನು ಅಲ್ಲಿಗೆ ಬಂದೊಡನೆಯೇ ಮಂತ್ರಿಗಳು ಇತರ ಸೇವಕ ಸೇವಕಿಯರು ರಾಜನಿಗೆ ಬಂಧಿಸಿ ಹೊರಕ್ಕೆ ಹೊರಟು ಹೋದರು ಏಕಾಂತತೆಯು ಉಂಟಾಗಲು ಆಗ ರಾಜನು ಬಹಳ ಹರ್ಷಗೊಂಡನು ಮಾತನಾಡುವಾಗ ಅವನ ಧ್ವನಿಯು ನಡುಗುತ್ತಲಿದ್ದಿತು ಪ್ರೇಯಸಿ ನಾನು ಬಹಳ ದಾರುಣವಾದ ವಿಪತ್ತಿಗೆ ಗುರಿಯಾಗಿದ್ದನು ದೈತ್ಯೇಂದ್ರನಾದ ನರಾಂತಕನು ನನ್ನನ್ನು ಬಂಧಿಸಿ ಎಳೆದೊಯ್ಯುತ್ತಿದ್ದನು ತತ್ಕ್ಷಣವೇ ನಮ್ಮ ವಿನಾಯಕನು ಬಂದು ತನ್ನ ಮಾಯಾಬಲದ ಮೂಲಕ ನನ್ನನ್ನು ಬಂಧನದಿಂದ ಪಾರು ಮಾಡಿ ಈ ನಗರಿಗೆ ಸುರಕ್ಷಿತವಾಗಿ ಕರೆತು ತಂದು ತಲುಪಿಸಿದನು ಇದುವರೆಗೂ ನಾಯಕನಿಲ್ಲದಂತಾಗಿ ಹಾಳು ಹಾಳು ಸುರಿಯುತ್ತಿದ್ದ ಕಾಶಿ ರಾಜಧಾನಿಯು ರಾಜನು ಸೈನಿಕ ಪರಿವಾರದವರು ಹಿಂದಿರುಗಿ ಬಂದ ಮೇಲೆ ಬಹಳ ವೈಭವವುಳ್ಳದ್ದಾಯಿತು ಎಲ್ಲಿ ನೋಡಿದರೂ ಮಂಗಳ ವಾದ್ಯಗಳು ಮೊಳಗಲಾರಂಭಿಸಿದವು ಪ್ರತಿಯೊಂದು ಬೀದಿ ಮತ್ತು ಮನೆಗಳನ್ನು ಬಣ್ಣ ಬಣ್ಣಗಳುಳ್ಳ ಧ್ವಜ ಮತ್ತು ಪತಾಕೆಗಳಿಂದ ಅಲಂಕರಿಸಿರುವುದು ಕಂಡುಬರುತ್ತಲಿದ್ದಿತು ಪ್ರತಿಯೊಬ್ಬ ನಾಗರಿಕನು ಉತ್ಸಾಹಿಯಾಗಿ ರಾಜಬೀದಿಗಳಲ್ಲಿ ತಿರುಗುತ್ತಿದ್ದನು ಅಲ್ಲಲ್ಲಿ ವಿಶೇಷ ರೀತಿಯಿಂದ ಉತ್ಸವಗಳು ನಡೆಯುತ್ತಲಿದ್ದವು ವಿನಾಯಕನ ಅನುಗ್ರಹ ವಿಶೇಷದಿಂದ ಯುದ್ಧಕ್ಕೆ ತೆರಳಿದವರೆಲ್ಲರೂ ಯಾವ ಅಪಾಯಕ್ಕೂ ಸಿಲುಕದೆ ಸುರಕ್ಷಿತವಾಗಿ ಹಿಂದಿರುಗಿದ್ದರು ಕುಮಾರರು ಕನ್ಯಕೆಯರು ಪತಿಪತ್ನಿಯರು ತಾಯಿ ತಂದೆಯರು ಮತ್ತು ಮಕ್ಕಳು ಅಣ್ಣ ತಮ್ಮಂದಿರು ಎಲ್ಲರೂ ಒಬ್ಬರನ್ನೊಬ್ಬರು ಕಂಡು ಹರ್ಷಿತರಾಗಿ ಪರಸ್ಪರ ಆಲಂಗಿಸಿದರು ಇಂತಹ ಸಂತೋಷ ಸಂದರ್ಭ ತಮಗೆ ಒದಗಿದ್ದಕ್ಕಾಗಿ ಅನೇಕ ದಾನಗಳನ್ನು ಸದ್ಬ್ರಾಹ್ಮಣರಿಗೆ ಕೊಟ್ಟರು ದಿವ್ಯ ಭೋಜನವನ್ನು ಏರ್ಪಡಿಸಿ ಪುನಃ ಇಲ್ಲಿಗೆ ಬಂದು ನೋಡಲು ಪುತ್ ಕ್ಷಮಿಸಿ ತಪ್ಪಿಹೋಯಿತು ಇಂತಹ ಸಂತೋಷ ಸಂದರ್ಭ ತಮಗೆ ಒದಗಿದ್ದಕ್ಕಾಗಿ ಅನೇಕ ದಾನಗಳನ್ನು ಸದ್ಬ್ರಾಹ್ಮಣರಿಗೆ ಕೊಟ್ಟರು ದಿವ್ಯ ಭೋಜನವನ್ನು ಏರ್ಪಡಿಸಿ ಎಲ್ಲರೂ ಊಟಕ್ಕೆ ಕರೆದು ಎಲ್ಲರನ್ನು ಊಟಕ್ಕೆ ಕರೆದು ತೃಪ್ತಿಪಡಿಸಿದರು ತಾವೂ ಸಹ ಇಷ್ಟ ಜನರೊಡನೆ ಕುಳಿತು ಸಂತೋಷದಿಂದ ಭುಜಿಸಿದರು ಒಬ್ಬರನ್ನೊಬ್ಬರು ಎಮೆಯಿಕ್ಕದೆ ಬಹುಕಾಲ ನೋಡಿದರು ಅನೇಕ ಮಧುರತರ ಪಾನೀಯಗಳನ್ನು ಸೇವಿಸಿದರು ಮತ್ತು ವಿನೋದದಿಂದ ಪರಸ್ಪರ ಮಾತನಾಡಿದರು ಇಲ್ಲಿಗೆ ಶ್ರೀ ಗಣೇಶ ಪುರಾಣ ಉತ್ತರಖಂಡ ಬಾಲಚರಿತ್ರೆಯಲ್ಲಿ ರಾಜಬಂಧನ ಮೋಕ್ಷಣ ಎಂಬಲ್ಲಿಗೆ ಐವತ್ತೊಂಬತ್ತನೆಯ ಅಧ್ಯಾಯದ ಅನುವಾದವು ಮುಗಿದುದು ಈ ರೀತಿಯಾಗಿ ಭಗವಂತನು ಕಾಲಪುರುಷರನ್ನು ಸೃಷ್ಟಿಸಿ ಇಡೀ ನರಾಂತಕನ ಸೇನೆಯನ್ನೇ ಧ್ವಂಸ ಮಾಡುತ್ತಾನೆ ಗಮನಿಸಬೇಕು ಕಾಲಪುರುಷನೆಂದರೆ ಮತ್ತೊಬ್ಬ ವ್ಯಕ್ತಿಯಲ್ಲ ಅದು ಸಹ ಭಗವಂತನ ಇನ್ನೊಂದು ಸ್ವರೂಪವೇ ಆ ಸ್ವರೂಪದಿಂದ ಅವರನ್ನೆಲ್ಲ ಧ್ವಂಸ ಮಾಡಿ ನರಾಂತಕನನ್ನು ಬಂಧಿಸುತ್ತಾನೆ ನಂತರ ಕಾಲಪುರುಷನೊಂದಿಗೆ ರಾಜನು ಅಮಾತ್ಯ ಪುತ್ರರು ಎಲ್ಲರೂ ದೇವನ ಉದರದೊಳಗೆ ಪ್ರವೇಶಿಸಿ ಅದ್ಭುತವಾದ ಬ್ರಹ್ಮಾಂಡ ದರ್ಶನವನ್ನೇ ಅವರು ಪಡೆಯುತ್ತಾರೆ ನಂತರ ಹೊರಗೆ ಬಂದು ಭಗವಂತನಿಂದ ದಿವ್ ಭಗವಂತನು ಕರುಣಿಸಿದ ದಿವ್ಯ ಶಕ್ತಿಯಿಂದ ರಾಜನು ಜ್ಞಾನವನ್ನು ಹೊಂದುತ್ತಾನೆ ನಮಗೂ ಇಂತಹ ದಿವ್ಯ ಜ್ಞಾನವು ಏಕೆ ಸಿಗುತ್ತಿಲ್ಲ ನಮಗೂ ಈ ದೈವಿ ರಹಸ್ಯವನ್ನು ಅರಿಯುವ ಆಸೆ ಇದೆಯಲ್ಲವೇ ಆದರೆ ಎಲ್ಲಕ್ಕೂ ಭಗವಂತನ ಕರುಣೆ ಬೇಕು ಭಗವಂತನ ಕೃಪೆ ಬೇಕು ಅದೂ ಅಲ್ಲದೆ ಈ ದಿವ್ಯ ಜ್ಞಾನವೆಂಬುದು ಸಂತೋಷವನ್ನು ಭಾರಿ ಸಂತಸವನ್ನು ಉಂಟು ಮಾಡುವಂತಹದ್ದು ಏನೂ ಅಲ್ಲ ನಮಗೆ ಈಗಿರುವ ವೀತರ ನಮಗಿರುವ ರಾಗ ದ್ವೇಷ ಮುಂತಾದ ಮಾಯಾ ಪ್ರಪಂಚವು ಅದ್ಭುತವಾದ ಅನುಭವವನ್ನು ಕೊಡತಕ್ಕದ್ದು ಮಾಯೆಯ ಕಾರಣದಿಂದಾಗಿಯೇ ತಂದೆ ತಾಯಿ ಬಂದು ಬಳಗ ಗಂಡ ಹೆಂಡತಿ ಅಪ್ಪ ಮಕ್ಕಳು ಇವೆಲ್ಲವೂ ಇರುವುದು ತಾನೆ ಈ ಮಾಯೆಯೇ ಅದೃಶ್ಯವಾಗಿ ಬಿಟ್ಟರೆ ಯಾವುದೂ ಇಲ್ಲದ ಆ ಪ್ರಪಂಚದಲ್ಲಿ ರಸವೇನೂ ಇರುತ್ತದೆ ಮಾಯೆಯಲ್ಲಿಯೇ ಜೀವನವನ್ನು ಸಾಗಿಸೋಣ ಇನ್ನಷ್ಟು ಕಾಲ ಈ ಮಾಯೆಯಲ್ಲಿ ಮುಳುಗೇಳುತ್ತಿರೋಣ ಭಗವಂತನಿಗೆ ಕೃಪೆ ಬಂದಾಗ ಆತ ಆ ಕ್ಷಣದಲ್ಲಿ ದಿವ್ಯ ದಿವ್ಯವಾದ ಜ್ಞಾನವನ್ನು ಅನು ಅನುಭ ಕೊಡಬಹುದು ಆ ಜ್ಞಾನದಿಂದ ಏನನ್ನು ಕಾಡುತ್ತೇವೋ ಏನನ್ನು ಅನುಭವಿಸುತ್ತೇವೋ ನಮಗೇನು ಗೊತ್ತು ಕಾಲ ಬರುವ ತನಕ ಮಾಯೆಯ ಈ ಪ್ರಪಂಚದಲ್ಲಿ ಸಂತೋಷದಿಂದ ಅನುಭವಿಸುತ್ತಿರೋಣ ಅಲ್ಲವೇ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानञ्च देहि मे नमस्कारः